ಅಕ್ಕ ಏನಕ್ಕ ಈ ರಾಹುಲ್ ವಾಯ್ಸ್ ಕೇಳೋ ತಡ ಕೈಯು ಮೈಯೆಲ್ಲ ನಡುಗುತ್ತಲ್ಲ. ನಿನಗೆ ಭಯ ನೋಡಿದ್ರೆ ನನಗೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡ್ದಂಗೆ ಆಗುತ್ತೆ. ಅಷ್ಟು ಖುಷಿ ಆಗುತ್ತೆ ನನಗೆ. ನಿನ್ನ ಖುಷಿಗೋಸ್ಕರ ಇನ್ನೊಬ್ರಿಗೆ ಹಾರ್ಟ್ ಅಟ್ಯಾಕ್ ತರಿಸ್ಬಾರ್ದು. ಓಹ್, ನೀವು ಹಾರ್ಟ್ ಇರೋ ವಿಷಯ ಮಾತಾಡ್ತಿರೋದಲ್ವಾ? ಏಕೆ ನನಗೇನು ಹಾರ್ಟ್ ಇಲ್ವಾ? ನಾನೇನು ದೆವ್ವಾನ? ನಿನಗೆಲ್ಲಿದ್ದಕ್ಕ ಹಾರ್ಟು? ನಿನಗಿರೋದು ಬ್ಯಾಂಕ್ ಅಕೌಂಟು. ಆ ಬ್ಯಾಂಕ್ ಅಕೌಂಟ್ಗೆ ಬಂದು ಹಣ ಬೀಳ್ಬೇಕಂತ ನಿನಗಾಸೆ, ಆ ಹಣನ ಉಡಾಯಿಸ್ಬೇಕು ಅನ್ನೋದು ನನಗಾಸೆ. ನಿನಗೆ ಹಾರ್ಟ್ ಇದ್ದಿದ್ರೆ ದೊಡ್ಡಪ್ಪ ದೊಡ್ಡಮ್ಮ ಅಂತ ನಿಮ್ಮ ಹಿಂದೆನೇ ಓಡಾಡ್ತಿದ್ನಲ್ಲಕ್ಕ. ಅಮೃತಾಗ ಮದುವೆ ಆಗ್ತಿರೋ ವಿಷಯನ ಹೇಳೇ ಇಲ್ಲ ನೀವು ನನಗೆ. ನಿಂಗೆ ಹೇಗೋ ಗೊತ್ತಾಯ್ತು ಅಮೃತನ ಮದುವೆ ಅಂತ? ನನಗೊಬ್ಬನಿಗೇನಕ್ಕ, ಇಡೀ ಊರಿಗೆ ಗೊತ್ತು. ನಿನ್ನ ಗಂಡ ಟಾಮ್ 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 ಅಂತ ಡಂಗುರ ಹೊಡ್ಕೊಂಡು ಬರ್ತಿದ್ದಾನೆ, ನಮ್ಮ ಅಮೃತನ ಮದುವೆ ನಮ್ಮ ಅಮೃತನ ಮದುವೆ ಅಂತ. ತಡ ಆಗಿರ್ಬೋದು, ಶ್ರೀಮಂತರ ಮನೆಯಲ್ಲಿ ಮದುವೆ ಮಾಡಿಸ್ತಿದ್ದೀನಿ ಅಂತ ಊರೆಲ್ಲ ಸಾರ್ಕೊಂಡು ಬರ್ತಿದ್ದಾನೆ ಎದೆ ಒಬ್ಬಿಸ್ಕೊಂಡು. ಎಲ್ಲ ನನ್ನ ಕರ್ಮ. ಶತ್ರು ಎಲ್ಲಿ ಅಂದರೆ ಪಕ್ಕದಲ್ಲಿದ್ದಾರೆ ಅನ್ನಂಗಾಯ್ತು. ಒಬ್ಬರಲ್ಲ ಒಬ್ಬರು ನನ್ನ ನೆಮ್ಮದಿಗೆ ಬೆಂಕಿ ಇಡಕ್ಕೆ ಕಾಯ್ತಾ ಇರ್ತೀರಾ ಅಲ್ವಾ? ಬೆಂಕಿ ಬೆಂಕಿ ವಿಷಯ ಯಾಕಕ್ಕ, ಅದಕ್ಕಂತ ನಾನು ಇದೀನಲ್ಲ. ಅದಿರಲಿ, ನಿನ್ನ ಯಜಮಾನ ಮಹಾಶೇರ್ ಮನೆಯಲ್ಲಿಲ್ಲ, ಇದೇ ಒಳ್ಳೆ ಸಮಯ, ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಬಾ. ಏನ್ ನಿಂದು? ನೋಡಕ್ಕ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ಮಗಳಿದ್ದಾಳಲ್ಲ, ಓಹೋ ನಿಮ್ಮ ಮಗಳಲ್ಲ ನಿಮ್ಮ ಸೌತೆ ಮಗಳು ಅಮೃತ, ಅವಳಿಗೆ ಶ್ರೀಮಂತರ ಮನೆಯವರು ಮದುವೆ ಮಾಡ್ಕೊತಿದ್ದಾರಂತಂದ್ರೆ ಅದು ಆಲ್ರೆಡಿ ಮದುವೆ ನಿಂತು ಹೋಗಿರೋ ಅಮೃತಂಗೆ ಇನ್ನೊಂದ್ಸಲ ಮದುವೆ ಮಾಡ್ಕೊತಾರಂದ್ರೆ ನಂಗೆ ಯಾಕೋ ಡೌಟ್ ಬರ್ತಾ ಇದೆ. ಅಮೃತ ಯಾವುದೋ ಹುಡುಗಂಗೆ ಪಟಾಯಿಸುವಷ್ಟು ಬುದ್ಧಿ ಅಂತರೂ ಅವಳಿಗಿಲ್ಲ. ಇದರಲ್ಲಿ ಯಾಕೋ ನಿಂದೆ ಕಸರತ್ತು ಅನ್ನಿಸ್ತಾ ಇದೆ ನನಗೆ. ಇರಲಿ, ಅದು ಏನು ಎತ್ತ ಅಂತ ಕೇಳ್ಕೊಳಕ್ಕೆ ನಂಗೆ ದೊಡ್ಡ ಸಮಸ್ಯೆ ಏನಿಲ್ಲ, ಆದ್ರೆ ನಂಗೆ ಇಂಟ್ರೆಸ್ಟ್ ಇಲ್ಲ ಇವಾಗ. ಮತ್ತೆ ಯಾಕೆ ಇಲ್ಲಿ ಬಂದು ನನ್ನ ಪ್ರಾಣ ತಿಂತಿದ್ಯಾ? ಅಕ್ಕ ನಾನು ನಿಂಗೆ ಅವತ್ತೇ ಹೇಳಿದ್ದೆ ತಾನೆ, ನಾನು ಒಂದ್ಸಲ ಕಣ್ಣಿಟ್ಟ ಮೇಲೆ ಅಂದರೆ ನನಗೊಂದು ಹೆಣ್ಣು ಬೇಕು, ಇಲ್ಲಾಂದರೆ ಹಣ ಬೇಕು, ಎರಡರಲ್ಲಿ ಒಂದು ಬೇಕೇ ಬೇಕು. ನೋಡಕ್ಕ ನಿನ್ನ ಹತ್ರ ಎರಡು ಆಪ್ಷನ್ ಇದೆ. ಒಂದು, ನನಗೆ ಅಮೃತ ಕೊಟ್ಟು ಮದುವೆ ಮಾಡು, ಇಲ್ಲಾಂದರೆ ಹಣ ಕೊಡು. ಅದು ಹಣ ಅಮೃತ ಮದುವೆ ಆಗೋ ಒಳಗಡೆ ಕೊಟ್ಟರೆ ಬಚಾವ್, ಇಲ್ಲ ಅಂದರೆ ಅಮೃತ ಮದುವೆ ನಡೆದಿಕ್ಕೆ ನಾನು ಬಿಡಲ್ಲ. ಅದೆಷ್ಟೇ ಜನ ಕಾವಲಿರಲಿ, ನಾನು ಮದುವೆ ನಿಲ್ಸೋದು ಮಾತ್ರ ಗ್ಯಾರಂಟಿ. ಅಮೃತನ ಮದುವೆ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಇನ್ನು ನಿಂಗೆ ಎಲ್ಲಿಂದ ಕೊಡ್ಲಪ್ಪ? ನನಗೆ ಕೇಳಿದ್ರೆ ನನಗದೆಲ್ಲ ಗೊತ್ತಿಲ್ಲ. ನಿಮ್ಮ ಬಾಬಿ ಬೀಗ್ರಿದಾರಲ್ಲ, ಅವ್ರ ಮನೆಗೆ ಕನ್ನ ಹಾಕಿ ತಂದು ಕೊಡಿ. ನನಗೆ ಕೇಳ್ತಿದ್ದಾರೆ ಎಲ್ಲಿಂದ ತಂದು ಕೊಡಲಿ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ, ನನಗೆ ದುಡ್ಡು ಬೇಕಷ್ಟೇ. ಆ ಬರೋ ದುಡ್ಡಿಂದ ಎಂಜಾಯ್ ಮಾಡೋದಷ್ಟೇ ನನಗೆ ಗೊತ್ತು. ನನ್ನ ಮುಂದೆ ಕಣ್ಣೀರು ಹಾಕೋದು, ಕಾಲಿಡ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು ಈ ಡ್ರಾಮಾಗಳೆಲ್ಲ ನಂಗೆ ನಡೆಯಲ್ಲ. ನಂಗೆ ದುಡ್ಡು ಬೇಕಷ್ಟೇ. ಓಕೆನಾ? ಟಟ್ಟ ಬಾ ಬಾಯ್. ಆಗಾಗ ಬಂದು ನಿಮ್ಮನ್ನು ಮೀಟ್ ಆಗ್ತಾ ಇರ್ತೀನಿ. ಸಿ ಯು ಅಕ್ಕ, ಬಾಯ್. ಬೇತಾಳದ ವಂಶದವನನ್ಸುತ್ತೆ, ಬೆನ್ನಿಗೆ ಬಿದ್ದಿದ್ದ ಪೀಡೆ ಇವನು. ಹೆಣ್ಣಂತೆ ಇಲ್ಲ ಹಣ ಅಂತೆ. ಇನ್ನೊಂದ್ಸಲ ಈ ಕಡೆ ಬರಲಿ, ಹೆಣ ಹೆಣ ಉರುಳಿಸ್ಬಿಡ್ತೀನಿ ಇವನು. ಸರ್ ಬಾ ಅಮೃತ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಜಗಳ ಆಡ್ಬೇಕಿತ್ತ ಅಥವಾ ನಿಜವಾಗ್ಲೂ ಮಾತಾಡ್ಬೇಕಿತ್ತ ಸರ್? ಇವತ್ತು ನಾನು ನಿನ್ನ ಮೇಲೆ ರೇಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸರಿ ಹೇಳಿ ಸರ್. ಅಮೃತ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನಗೆ ಐಶ್ವರ್ಯ ಫೋಟೋ ಸಿಗೋ ಹಾಗೆ ಮಾಡಿದ್ದಕ್ಕೆ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಸರ್? ವಿವರ ಕೊಟ್ಟಿದ್ದು ಲತಾ ಅವರು, ಬರ್ತ್ ಕೊಟ್ಟಿದ್ದು ಚಿತ್ರ ಬಿಡ್ಸೋರು. ದೇವ್ರಿಚ್ಛೆ ಇತ್ತು ಅನ್ಸತ್ತೆ ನಿಮಗೆ ಆ ಚಿತ್ರ ಸಿಕ್ತು. ದೇವ್ರಿಚ್ಛೆ ಗೊತ್ತಿಲ್ಲ, ಆದರೆ ನೀನು ಇಚ್ಛೆ ಪಟ್ಟಿದ್ದಕ್ಕೆ ನನಗೆ ಆ ಚಿತ್ರ ಸಿಗೋ ಹಾಗಾಯಿತು. ಅದನ್ನು ಇನ್ನೊಂದು ಥರನೂ ಹೇಳ್ಬೋದು ಅಂದರೆ, ಆ ಚಿತ್ರ ಸಿಗೋದಕ್ಕೆ ನೀನು ನನಗೆ ಸಹಾಯ ಮಾಡಿದೆ, ಅದೇ ಥರ ನನಗೆ ಇನ್ನೊಂದು ಸಹಾಯ ಮಾಡ್ತೀಯ ಅಮೃತ. ಸರ್ ಸಹಾಯ ಅಂತೆಲ್ಲ ಕೇಳಬೇಡಿ ಸರ್, ಏನು ಮಾಡಬೇಕು ಅಂತ ಹೇಳಿ. ನನಗೆ ಈ ವಿಷಯನ ನಿನ್ನ ಹತ್ರ ಹೇಗೆ ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಆ್ಯಂಡ್
ಹೇಳ್ಬೇಕಾದ ಪರಿಸ್ಥಿತಿ ಹೇಗ್ ಬಂತು ಅಂತನೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಮದ್ವೆ ಆಗೋದಕ್ಕೆ ನೀನೇ ಹುಡುಗಿ ಹುಡುಕ್ತಾ ಇದ್ದೆ. ಹಾಗಿರ್ಬೇಕಾದ್ರೆ ಅದು ಯಾವ ಮಾಯದಲ್ಲಿ ನಾನು ಮದುವೆ ಆಗಬೇಕಾಗಿರೋ ಹುಡುಗಿ ನೀನೇ ಆಗ್ಬಿಟ್ಟೆ ಅಮೃತ? ನಿನಗೆ ಅಂಥ ಆಸೆ ಯಾವಾಗ ಹುಟ್ಕೋತು? ಆಸೆನಾ? ನನ್ಗ ಆಸೆ ಇರಲಿ, ನನ್ನ ಅಭಿಪ್ರಾಯ ಕೇಳೋರು ಸಹ ಯಾರೂ ಇಲ್ಲ. ಎಲ್ಲರೂ ಅವ್ರವ್ರ ಮನಸ್ಸಿಗೆ ತೋಚಿದ್ದನ್ನ ಅವ್ರವ್ರು ಹೇಳ್ತಾ ಇದ್ದಾರೆ. ನೀವು ಅಷ್ಟೇ, ಅಜ್ಜಿ ಮತ್ತೆ ಮೇಡಮ್ ನಿಮ್ನ ಬಂದು ಕೇಳಿದ್ರಂತೆ, ನೀವು ಹ್ಞೂ ಅಂತ ಒಪ್ಕೊಂಡ್ರಂತೆ. ಈಗ ಅದೇ ಪ್ರಶ್ನೆನ ನಾನು ನಿಮಗೆ ಕೇಳಬೇಕು, ಹೇಳಿ ಸರ್. ನಿಮ್ಮ ಮನಸ್ಸಲ್ಲಿ ಯಾವಾಗ ಇಂಥ ಐಡಿಯಾ ಬಂತು? ಯಾಕೆ ಬಂತು? ನಾನು ಮಾತಾಡೋದಕ್ಕೆ ಅವರಿಬ್ರು ಎಲ್ಲ ಅವಕಾಶ ಕೊಟ್ಟರು ಅಮೃತ. ಅಮ್ಮಂಗೆ ಬೇರೆ ಎದೆನೋ ಕಾಣಿಸ್ಕೊಂಡಿತ್ತಂತೆ. ಅವ್ರ ಪರಿಸ್ಥಿತಿ ಏನು ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು. ಒಂದು ಕಡೆ ಅಮ್ಮ, ಅವ್ರ ಆರೋಗ್ಯ, ಇನ್ನೊಂದು ಕಡೆ ನಾನು, ನನ್ನ ಐಶ್ವರ್ಯ, ಅವ್ರ ನೆನಪುಗಳು. ನಿನಗೆ ಗೊತ್ತಿದೆ ಅಮೃತ, ನನ್ನ ಐಶ್ವರ್ಯ ನೆನಪುಗಳಲ್ಲಿ ನಾನು ಎಷ್ಟು ಕಳೆದು ಹೋಗಿದ್ದೀನಿ ಅಂತ. ಇದೆಲ್ಲದರ ನಡುವೆ ಈ ಮದುವೆ ಅನ್ನೋದಕ್ಕೆ ನನ್ನ ಮನಸ್ಸಲ್ಲಿ ಜಾಗನೇ ಇಲ್ಲ. ನಿಮಗಷ್ಟೇ ಅಲ್ಲ ಸರ್, ನನಗೂ ಈ ಮದುವೆ ಬೇಕಾಗಿಲ್ಲ. ನನಗೂ ಅದೇ ಅನುಮಾನ ಇತ್ತು, ನಿನಗೆ ಈ ಮದುವೆ ಇಷ್ಟ ಇರಲ್ಲ ಅಂತ. ಅಲ್ಲ ಸರ್, ಅಜ್ಜಿ ಬಂದು ನಿಮ್ಮ ಹತ್ರನೂ ಮಾತಾಡಿದ್ರು. ನನಗೆ ಅವ್ರ ಹತ್ರ ಏನೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ನಾನು ಈ ಮನೆ ಕೆಲ್ಸದವಳು. ಆದರೆ ನೀವು ಈ ಮನೆ ಮಗ, ಮುದ್ದಿನ ಹಿರಿ ಮಗ. ನಿಮ್ಮ ಮಾತಿಗೆ ಈ ಮನೇಲಿ ಬೆಲೆ ಇದೆ, ನೀವಾದರೂ ಬಾಯ್ಬಿಟ್ಟು ಹೇಳ್ಬೋದಲ್ವಾ ಸರ್? ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನೀವಾಗ ಹೇಳೋದಿಕ್ಕೆ ನಿಮಗೆ ಸಾಕಷ್ಟು ಕಾರಣ ಕೊಡೋದಿಕ್ಕೆ ಅವಕಾಶ ಇದೆ. ನಿಮ್ಮ ಆಸ್ತಿ ಅಂತಸ್ತಿನ ಮುಂದೆ ನಮ್ಮ ಬಡಸ್ತನಕ್ಕೆ ಏನು ಬೆಲೆ ಇರುತ್ತೆ ಸರ್? ಇದನ್ನೇ ಹೇಳಿ ಸರ್, ನಮ್ಮ ಅಂತಸ್ತಿಗೆ ಅಮೃತ ಮನೆಯವ್ರು ಸರಿ ಹೋಗಲ್ಲ, ಅಮೃತ ನೋಡಕ್ಕೆ ಚೆನ್ನಾಗಿಲ್ಲ, ಅಮೃತ ಒಳ್ಳೆಯವಳಲ್ಲ, ಹೀಗೆ ಏನು ಬೇಕಾದರೂ ಹೇಳಿ ಸರ್. ಆದರೆ ಪ್ಲೀಸ್, ಈ ಮದುವೆನ ಹೇಗಾದರೂ ಮಾಡಿ ನಿಲ್ಲಿಸಿ ಸರ್, ನಿಮ್ಮ ಕೈ ಮುಗಿತೀನಿ. ಅಮೃತ, ಪ್ಲೀಸ್ ಸ್ಟಾಪ್ ಬ್ಲೇಮಿಂಗ್ ಯುವರ್ ಸೆಲ್ಫ್. ನಾನಿಲ್ಲಿ ಹಣ, ಐಶ್ವರ್ಯ, ಅಂತಸ್ತು, ರೂಪ, ಇದ್ಯಾವುದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಾನು ಈ ಮದುವೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನಮ್ಮ, ಅಮ್ಮ ಮನಸ್ಸಲ್ಲಿ ಈಗಾಗಲೇ ನೀನೇ ಈ ಮನೆ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ಏನೇ ಹೇಳಿದ್ರು ನಾನು ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅಂತಲೇ ಅಂದ್ಕೋತಾರೆ. ನಾನು ಹೇಳೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲ್ಲ. ಅದಕ್ಕೆ ನಾನು ನಿನ್ನ ಹತ್ರ ಕೇಳ್ತಾ ಇದ್ದೀನಿ ಅಮೃತ, ಪ್ಲೀಸ್ ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸು. ನೀನೇ ಹೇಳ್ತಾ ಇದ್ದೆ ತಾನೆ, ನಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿನ ನಾನು ಮದುವೆ ಆಗೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ. ನನ್ನ ಐಶ್ವರ್ಯ ಸತ್ತು ಹೋಗಿರೋದಂತೂ ನಿಜ, ಆದರೆ ನನ್ನ ಮನಸ್ಸಲ್ಲಿ ಈಗ ಆಲ್ರೆಡಿ ನನ್ನ ಐಶ್ವರ್ಯನ ಜೊತೆ ಮದುವೆ ಆಗಿಬಿಟ್ಟಿದ್ದೀನಿ. ಎಲ್ಲ ಭಾರನು ನನ್ನ ತಲೆ ಮೇಲೆ ಒರೆಸ್ತಾ ಇದ್ದೀರಾ ಸರ್? ಭಾರ ಅಲ್ಲ ಅಮೃತ, ನಿನ್ನ ಹತ್ರ ನಾನು ಬಾಳನ್ನು ಕೇಳ್ತಾ ಇದ್ದೀನಿ. ನೀನು ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ಏನಾದರೂ ಮಾಡ್ಬೋದು ಅಂತ ಯೋಚನೆ ಮಾಡು. ನಿನಗೆ ಈ ಮದುವೆ ಬೇಡ ಅಂತ ನಿಮ್ಮ ಮನೇಲಿ ಹೇಳು ಅಮೃತ. ಈ ಮದುವೆ ನನಗೆ ಬೇಡ ಅಂತ ನಮ್ಮ ಮನೆಯವ್ರ ಹತ್ರ ಹೇಗೆ ಹೇಳಿ ಸರ್? ಎಲ್ಲರೂ ಖುಷಿಯಾಗಿದ್ದಾರೆ, ಇಲ್ಲೂ ಅಷ್ಟೇ, ಅಜ್ಜಿ ಮೇಡಮ್ ಎಲ್ಲರೂ ಖುಷಿಯಾಗಿದ್ದಾರೆ. ಅಜ್ಜಿ ನನ್ನ ಹತ್ರ ಬಂದು ಮಾತಾಡುವಾಗ್ಲಂತೂ ನನಗೆ ಅವ್ರಿಗೆ ಉತ್ತರ ಕೊಡೋಕ್ಕಾಗದೆ ನನ್ನ ಬಾಯಿ ಕಟ್ಟಾಗ್ತಾ ಇತ್ತು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನನಗೆ ಯಾರ ಮನಸ್ಸಿಗೆ ನೋವು ಕೊಡೋಕ್ಕೂ ಇಷ್ಟ ಇಲ್ಲ. ಅಮೃತ, ಇಬ್ಬರು ಹೀಗೆ ಯೋಚನೆ ಮಾಡ್ತಾ ಇದ್ರೆ ಹೇಗೆ? ಏನು ಸಾಲ್ವ್ ಆಗಲ್ಲ ಅಷ್ಟೇ.
ಏನಾದರೂ ಮಾಡಿ ಮದುವೆ ನಿಲ್ಲಿಸು. ಇದನ್ನು ಆರ್ಡರ್ ಅಂತ ತಿಳ್ಕೊತೀಯೋ ಅಥವಾ ರಿಕ್ವೆಸ್ಟ್ ಅಂತ ತಿಳ್ಕೊತೀಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಮದುವೆ ನಿಲ್ಲಿಸೋ ಜವಾಬ್ದಾರಿ ನಿಂದು. ಆಯಿತು ಸರ್, ನಾನು ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸ್ತೀನಿ. ಯಾವುದೇ ಕಾರಣಕ್ಕೂ ನನಗೆ ಈ ಮದುವೆ ಬೇಡ. ಅಂಜಲಿ, ನಿನ್ನ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿನ್ನ ಮದುವೆ ಆದ್ಮೇಲೆ ನಿನ್ನನ್ನು ಮೊದಲನೇ ಸಲ ನೋಡ್ತಾ ಇದ್ದೀನಿ. ಅಮೃತ, ನಮ್ಮನ್ನು ನೋಡಿ ಖುಷಿ ಆಗ್ತಿದ್ಯಾ? ಆಗದೇ ಇರತ್ತಾ? ಅದನ್ನೇನು ಕೇಳೋದು? ಹೌದಾ ಚಿಕ್ಕಮ್ಮ, ನೀವಿಬ್ಬರೂ ಹೋಗಿ ಫ್ರೆಶ್ ಆಗಿ ಬನ್ನಿ, ನಾನು ನಿಮ್ಮಿಬ್ಬರಿಗೂ ಕಾಫಿ ಮಾಡ್ಕೊಂಡು ಬರ್ತೀನಿ. ಎಷ್ಟು ಚೆನ್ನಾಗಿ ಹೇಳ್ದೆ ಅಮೃತ, ನನಗಂತೂ 1/2 ಲೀಟ್ರ್ ಕಾಫಿ ಬೇಕಾಗಿದೆ. 1/2 ಲೀಟ್ರಾ? ಹಾಗೆ ಬಾಯಿ ಬಿಡ್ಬೇಡ ಅಮ್ಮ, ಬಾಯಿಲಿ ಸೊಳ್ಳೆ ಹೋಗುತ್ತೆ. ಅಂಜಲಿ, ನೀನು ಎಷ್ಟು ಕಾಫಿ ಕುಡಿತೀಯಾ, ನಿನಗೆ ಎಷ್ಟು ಬಿಸಿ ಇರಬೇಕು, ಅದಕ್ಕೆ ಎಷ್ಟು ಸಕ್ಕರೆ ಹಾಕಬೇಕು, ನನಗೆ ಎಲ್ಲ ಚೆನ್ನಾಗಿ ನೆನಪಿದೆ. ಯು ಆರ್ ಮೈ ಸ್ವೀಟ್ ಸಿಸ್ಟರ್. ಅಮೃತ, ನಿನ್ನ ಜಯಲಕ್ಷ್ಮಿ ಮೇಡಮ್ ಅಲ್ಲ ಅಲ್ಲ ಭಾವಿ ಅತ್ತೆ, ಆದಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೊಳ್ಳೋಣ, ಬೇಗ ಹೊರಟು ಬನ್ನಿ ಅಂತ ಫೋನ್ ಮಾಡಿದ್ರು. ಅಂಜಲಿ ಹೇಗೋ ಮನೆಗೆ ಬಂದಿದ್ಲು, ಅವಳನ್ನೂ ಕರ್ಕೊಂಡು ಸೀದಾ ಬಂದ್ಬಿಟ್ಟೆ. ಚಿಕ್ಕಮ್ಮ, ಎಂಗೇಜ್ಮೆಂಟ್ನ ಸ್ವಲ್ಪ ಮುಂದೆ ಹಾಕ್ಬೋದಿತ್ತಲ್ವಾ, ಈಗೇನು ಅವಸರ? ಏನು ಹೀಗೆ ಹೇಳ್ತಿದ್ಯಾ ಅಮೃತ? ಈ ಮಾತನ್ನ ನನ್ನ ಮುಂದೆ ಹೇಳಿದೆ ಸರಿ, ಎಲ್ಲಾದರೂ ನಿಮ್ಮ ಅಪ್ಪನ ಮುಂದೆ ಹೇಳಿದರೆ ಎದೆ ಬಡ್ತಾನೆ ನಿಂತು ಹೋಗ್ಬಿಡೋದು. ಅಮೃತ, ಕಂಗ್ರ್ಯಾಚುಲೇಷನ್ಸ್ ಟು ಯು, ಸಿಕ್ಕಾಪಟ್ಟೆ ಶ್ರೀಮಂತ್ರ ಮನೆ ಹುಡುಗನ ಮದುವೆ ಆಗ್ತಿದೆಯಂತೆ. ನೀನಿಲ್ಲಿ ಸೆಟ್ಲ್ ಆಗ್ತಿದ್ಯಾ, ಆದರೆ ನಮ್ಮದಲ್ಲಿ ಎಲ್ಲ ಹಾಳಾಗ್ತಿದೆ. ಯಾಕೆ ಅಂಜಲಿ, ಏನಾಯಿತು? ಅದನ್ನೆಲ್ಲ ಯಾಕೆ ಕೇಳ್ತೀಯಾ ಬಿಡು ಅಮೃತ. ಸ್ವಂತ ಅಕ್ಕ ಅಷ್ಟು ಪ್ರೀತಿಯಿಂದ ವಿಚಾರಿಸಿದಾಳೆ, ಅದೇನು ಅಂತ ಹೇಳಬಾರ್ದಾ? ಅಮೃತ, ನನ್ನ ಗಂಡನ ಬಿಸ್ನೆಸ್ ಎಲ್ಲ ಲಾಸ್ ಆಗೋಯ್ತು. ನಮ್ಮತ್ತೆಗೆ ನನ್ನ ಮೇಲೆ ಸಿಟ್ಟು, ಇವಳು ಸೊಸೆಯಾಗಿ ಬಂದ್ಮೇಲೆ ಹೀಗಾಯ್ತು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ವರದಕ್ಷಿಣೆ ವರೋಪಚಾರ ಇಲ್ಲ, ಬರ್ಗೈ ದಾಸಮ್ಮ ಇವಳು ಅಂತ ಬೈತಾನೆ ಇರ್ತಾರೆ. ನಾನು ಬೈಸ್ಕೊಂಡೇ ಇರ್ತೀನಿ, ಏನು ಮಾಡೋಕ್ಕಾಗುತ್ತೆ? ಅಂಜಲಿ, ನಿನ್ನ ಗಂಡ ನಿಮ್ಮ ಅತ್ತೆಗೆ ಏನೂ ಹೇಳಲ್ವಾ? ಅವರು ಸರಿಯಾಗಿ ಮನೇಲಿ ಇದ್ರೆ ಅಲ್ವಾ, 3 ಹೊತ್ತು ನಾನೇ ಮನೇಲಿರೋದಲ್ವಾ. ಇಷ್ಟೆಲ್ಲ ವ್ಯವಹಾರ ಇತ್ತು ಅವ್ರದ್ದು, ರಿಯಲ್ ಎಸ್ಟೇಟು ಅದು ಇದು ಅಂತೆಲ್ಲ, ಈಗದೆಲ್ಲ ಕನಸು ಅಷ್ಟೇ. ಈಗಂತೂ ಅವ್ರ ಮನೆ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಅಮೃತ. ಹೋಗಲಿ ಬಿಡು ಅಮೃತ, ನೀನು ಇದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಬೇಡ, ಮದುವೆ ಆಗೋ ಹುಡುಗಿ ನೀನು. ಹೌದು ಅಮೃತ, ನೀನು ಇಷ್ಟೊಂದು ಮನೆಗೆ ಸೇರ್ತಾ ಇದೆಯಾ, ಖುಷಿಯಾಗಿರಬೇಕು ತಾನೆ. ನೀನು ಅಷ್ಟು ದೊಡ್ಡ ಶ್ರೀಮಂತ್ರ ಮನೆಗೆ ಸೇರಿದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಬಿಡು. ಸರಿ ಅಂಜಲಿ, ಚಿಕ್ಕಮ್ಮ ಊಟಕ್ಕೆ ಬನ್ನಿ. ಅಂಜಲಿ ಬಾ ಅಮೃತ, ಶಾಪಿಂಗ್ ಎಲ್ಲ ಜೋರಾ? ಮದುವೆಗೆ ಮೊದಲೇ ಏನೇನು ಬೇಕೋ ಎಲ್ಲ ಕೊಡಿಸ್ಕೊಂಡು ಬಿಡು. ಒಂದ್ಸಲಿ ಮದುವೆ ಆದರೆ ಈ ಗಂಡಸರು ದುಡ್ಡು ಬಿಚ್ಚಲ್ಲ ಅಂತಾರೆ. ಮದುವೆ ಆದಮೇಲೆ ನಿನ್ನ ಗಂಡನ್ನ ಯಾವಾಗಲೂ ಕಂಟ್ರೋಲಲ್ಲಿ ಇಟ್ಕೊ. ನೀನು ಕೂತ್ಕೋ ಅಂದರೆ ಕೂತ್ಕೋಬೇಕು, ನಿಂತ್ಕೋ ಅಂದರೆ ನಿಂತ್ಕೋಬೇಕು. ಹಾಗೆ ಆ ಮನೆಯಲ್ಲಿ ಇನ್ನೊಬ್ಬಳು ಸೊಸೆ, ಅವ್ರ ಅಮ್ಮ ಇರ್ತಾರಂತೆ. ಅಮ್ಮ ಹೇಳ್ತಿದ್ರು,
ಮೊದಲು ಅವ್ರ ಭಾಳ ಕಟ್ ಮಾಡು. ನೀನು ಇನ್ನೂ ಹೀಗೆ ಇದ್ರೆ ನಿನ್ನ ಆ ಮನೆಯವರೆಲ್ಲ ಮತ್ತೆ ಕೆಲಸದವ್ರ ಥರನೇ ನೋಡ್ತಾರೆ. ನಾನು ಅದನ್ನೇನು ಯೋಚನೆ ಮಾಡಿಲ್ಲ ಅಂಜು. ಯಾಕೆ, ನಿಂದೇ ಅಲ್ವಾ ಮದುವೆ, ನಿನಗೆ ಉತ್ಸಾಹ ಇಲ್ಲ ಅಂದರೆ ಹೇಗೆ ಅಮೃತ? ನೀನು ಶಾಪಿಂಗ್ ಬರಲ್ಲ ಅಂದರೆ ಹೇಳು, ದುಡ್ಡು ಕೊಡು, ನಾನು ಅಮ್ಮ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಅಮೃತ, ನೀನೀಗ ಶ್ರೀಮಂತ್ರ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಾ, ಈಗ ನೀನು ಹಾಳಾಗಿದ್ಯಾ, ಮುಂದೆ ನೀನು ಶ್ರೀಮಂತ್ರ ಆಗೋಗ್ತೀಯಾ? ನನಗದೆಲ್ಲ ಏನು ಬೇಡ ಅಂಜು. ಏನು ಬೇಡ? ಶಾಪಿಂಗ್ ಬೇಡ ಅಂತನಾ ಅಥವಾ ಆಳುಗಳು ಬೇಡ ಅಂತನಾ? ನನಗೆ ಈ ಮದುವೆನೇ ಬೇಡ ಅಂಜು, ಪ್ಲೀಸ್ ನೀನೇ ಏನಾದರೂ ಮಾಡು. ಅಮೃತ, ಏನು ಹೇಳ್ತಿದ್ಯಾ? ಇಂಥ ಒಳ್ಳೆ ಸಂಬಂಧ ನಿನ್ನ ಹುಡ್ಕೊಂಡು ಬಂದಿದೆ, ಅದನ್ನ ನೀನು ಬೇಡ ಅಂತಿದ್ಯಾ? ಬುದ್ಧಿಗಿದ್ದಿ ಇದೆಯಾ ನಿನಗೆ? ಆದರೆ ನೀನು ಬೆಂಗಳೂರಿಗೆ ಬಂದಮೇಲೆ ಬುದ್ಧಿ ಕಲಿತೀಯ, ಶಾರ್ಪ್ ಆಗಿರ್ತೀಯ ಅಂದ್ಕೊಂಡಿದ್ದೆ. ಆದರೆ ನೀನು ಹಳೆ ಅಮೃತನೇ. ಉಟ್ಟುಗುಣ ಅಲ್ವಾ ಅಂಜು, ನನ್ನ ಉಸಿರು ನಿಂತು ನನ್ನ ಹೆಣ ಸುಡೋವರೆಗೂ ಅದು ಬದಲಾಗಲ್ಲ. ಪೆದ್ದು ಅಂದರೆ ಪೆದ್ದು ಕಣೆ ನೀನು. ಅದೌದು, ಆದರೆ ಈ ಮದುವೆ ನನ್ನ ಒಬ್ಬಳಿಗೆ ಇಷ್ಟ ಇಲ್ಲ ಅಂತ ಅಲ್ಲ ಅಂಜು, ಈ ಮದುವೆ ಅರುಣ್ ಸರ್ಗೂ ಇಷ್ಟ ಇಲ್ಲ. ಇಬ್ಬರಿಗೂ ಇಷ್ಟ ಇಲ್ದಿರೋ ಮದುವೆ ಆದರೆ ಏನು ಅರ್ಥ ಇರುತ್ತೆ ಹೇಳು? ಇದೆಲ್ಲ ದೊಡ್ಡವರು ಸೇರಿ ಮಾಡ್ತಾ ಇರೋ ಮದುವೆ, ಇದರಿಂದ ಮುಂದೆ ಯಾರಿಗೂ ಸಂತೋಷ ಇಲ್ಲ. ಅದಕ್ಕೆ ಈ ಮದುವೆನ ನಿಲ್ಸೋಕ್ಕೆ ನೀನೇ ಏನಾದರೂ ಸಹಾಯ ಮಾಡು ಅಂಜು. ಚಿಕ್ಕಮ್ಮ ನಿನ್ನ ಮಾತನ್ನ ತೆಗ್ದಾಕಲ್ಲ. ನಿನ್ನೆ ಚಿಕ್ಕಮ್ಮನ ಹತ್ರ ಒಂದ್ಸಲ ಮಾತಾಡಿ ನೋಡ್ತೀಯಾ? ನೋಡು ಅಮೃತ, ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಅಪ್ಪ ಅಮ್ಮ ನಿನ್ನ ಮದುವೆ ಬಗ್ಗೆ ನೂರಾರು ಕನಸುಗಳನ್ನ ಕಟ್ಕೊಂಡಿದ್ದಾರೆ. ನೀನೇ ನೋಡಿದೆ ಅಲ್ವಾ, ನಿನ್ನ ಮದುವೆಗೆ ಈಗ ಏನು ಅವಸರ ಅಂತ ಕೇಳಿದ್ದಕ್ಕೆ ಅಪ್ಪನ ಎದೆ ಬಡ್ತಾನೆ ನಿಂತು ಹೋಗಿತ್ತು. ನಿನಗೇನು ಅಪ್ಪನ ದೇವ್ರ ಪಾದ ಸೇರಿಸೋ ಹಾಗೆ ಆಸೆನಾ? ಅಯ್ಯೋ ಅಂಜು, ಹಾಗೆಲ್ಲ ಹೇಳಬೇಡ, ಬಿಡ್ತು ಅನ್ನು. ಅಮ್ಮ ಹೇಳಿದ್ದನ್ನ ಕೇಳಿದ್ಮೇಲಾದರೂ ನಿನಗೆ ಅರ್ಥ ಆಗಬೇಕಿತ್ತು. ಈ ಮದುವೆ ನಮ್ಮ ಮನೇಲಿ ಇರೋರಿಗೆಲ್ಲರಿಗೂ ಎಷ್ಟು ಇಂಪಾರ್ಟೆಂಟ್ ಅಂತ. ಆದರೆ ನಿನಗಿನ್ನೂ ಅರ್ಥನೇ ಆಗಿಲ್ಲ ಬಿಡು. ಶ್ರೀಮಂತ್ರ ಮನೆ ಹುಡುಗ ಸಿಕ್ಕಿದ್ರೆ ಕ್ಯಾಚ್ ಹಾಕ್ಕೊಳ್ಳೋಣ ಅಂತ ಕಾಯ್ತಾ ಇರ್ತಾರೆ. ನೀನು ನೋಡಿದ್ರೆ ನನಗೆ ಮದುವೆನೇ ಬೇಡ ಅಂತ ಗೋಳಾಡ್ತಿದ್ದೀಯ. ನನ್ನ ಒಬ್ಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ನಾನು ಹೇಗೋ ಕಣ್ಣು ಮುಚ್ಕೊಂಡು ಈ ಮದುವೆ ಆಗಿಬಿಡ್ತಿದ್ದೆ ಅಂಜು. ಆದರೆ ನಿನ್ಗೆ ಹೇಳ್ದೆ ಅಲ್ವಾ, ಅರುಣ್ ಸರ್ಗೂ ಈ ಮದುವೆ ಇಷ್ಟ ಇಲ್ಲ. ಇಷ್ಟ ಇಲ್ದಿರೋ ಮದುವೆ ಆಗಿ ಅವ್ರ ಜೀವನ ಹಾಳು ಮಾಡಬಾರ್ದಲ್ವಾ ಅಂಜು? ಕಷ್ಟ ಕಾಲದಲ್ಲಿ ಮೇಡಮ್ ನಮಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಸಾಲದು ಅಂತ ಈ ಔಟ್ ಹೌಸು, ಪೌಡರ್ ಕಂಪನಿ ಶೇರ್ಸು, ಇಷ್ಟೆಲ್ಲ ಕೊಟ್ಟಿರೋ ಆ ಮನೆಗೆ, ಆ ಮನೆ ಮಗಂಗೆ ಇಷ್ಟ ಇಲ್ದಿರೋ ಮದುವೆ ಆಗಿ ನೋವು ಕೊಡಬಾರ್ದಲ್ವಾ ಅಂಜು? ಅಮೃತ ಹಾಗೆಲ್ಲ ಹೇಳಬೇಡ. ಅಪ್ಪ ಅಮ್ಮ ಇಬ್ಬರು ನಿನ್ನ ಮದುವೆ ಬಗ್ಗೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾರೆ, ನಿನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಅವ್ರ ಜೀವನ ಎರಡು ನಿನ್ನ ಕೈಲೇ ಇದೆ ಅನ್ನೋದನ್ನು ಮರಿಬೇಡ.